ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈಸ್ಟ್ ಇನ್ಫೆಕ್ಷನ್ ಮತ್ತು ಬಂದು ವಜೈನಲ್ ಇನ್ಫೆಕ್ಷನ್ಸ್ ಅಲ್ಲಿ ಆಗುವಂತಹ ಒಂದು ಆ ಇಚ್ಛಿನೆಸ್ಗೆ ಬಂದು ಪ್ರ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಸುಮಾರು ಜನಕ್ಕಾಗುತ್ತೆ ಯಾಕಾಗುತ್ತೆ ಅಂದರೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಮತ್ತು ಬಂದು ಏನಾದರೂ ವಜೈನಲ್ ಡಿಸ್ಚಾರ್ಜ್ ಆಗ್ತಿತ್ತು ಅಂದರೆ ಆ ಒಂದು ಪ್ಲೇಸ್ ಬಂದು ವೆಟ್ ಆಗ್ತಾ ಇರೋ ಕಾರಣದಿಂದ ಇನ್ಫೆಕ್ಷನ್ಸ್ ತಾನಾಗೆ ಹುಟ್ಕೊಳ್ಳುತ್ತೆ ಸೊ ಹಾಗಾಗಿ ಬಂದು ಅದಕ್ಕೆ ಯಾವ ರೀತಿ ಮನೇಲೆ ಮನೆಮದ್ದು ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಅಂತ ಇನ್ನೊಂದು ಏನಂತಂದರೆ ಈಗ ಈಸ್ಟ್ ಇನ್ಫೆಕ್ಷನ್ ಅಂದರೆ ವಜೈನಲ್ ಇನ್ಫೆಕ್ಷನ್ ಆಗಿದ ತಕ್ಷಣ ಹೊಟ್ಟೇಲಿ ಬೆಳೀತಾರೋ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಬೇಬಿಗೆ ಪ್ರಾಬ್ಲಮ್ ಆಗೋದಿಲ್ಲ ನೀವು ಆ ಥರ ಎಲ್ಲ ಎದುರುಕೊಳಕ್ಕೆ ಹೋಗಬೇಡಿ ಜಸ್ಟ್ ಏನಿಲ್ಲ ಅದೆಲ್ಲ ಬಂದು ಹೊರಗಡೆ ಸ್ಕಿನ್ ಇನ್ಫೆಕ್ಷನ್ ಆಗಿರುತ್ತೆ ವಜೈನಲ್ ಇನ್ಫೆಕ್ಷನ್ ಅಂದರೆ ಹೊಳಗೆ ಹೊರಗಡೆ ಒಳಗಡೆಯಿಂದ ಬಂದಿರುವಂತಹ ಒಂದು ಲಿಕ್ವಿಡ್ಸಿಂದ ಹೊರಗಡೆ ಇನ್ಫೆಕ್ಷನ್ ಆಗಿರುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಈ ಒಂದು ಟೈಮಲ್ಲಿ ಲೈಟಾಗಿ ಇರುತ್ತೆ ಮತ್ತು ಬಂದು ಇಚ್ನೆಸ್ ಜಾಸ್ತಿ ಇರುತ್ತೆ ಕೆರ್ಕೋಬೇಕು ಅನಿಸ್ತಾ ಇರುತ್ತೆ ಯಾರೂ ಅದಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಯ್ನಾಗಿ ಯಾರಾದರೂ ಆ್ಯಂಟಿಬಯೋಟಿಕ್ಸ್ ನೀವೇನಾದರೂ ಬಳಸ್ತಾ ಇದ್ದರೆ ಅನ್ನೆಸರಿಯಾಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಟಿಬಯೋಟಿಕ್ಸು ತುಂಬ ಬೇಕೇ ಬೇಕು ಅನ್ನೋ ಟೈಮಲ್ಲಿ ಮಾತ್ರ ನೀವು ಡಾಕ್ಟರ್ನ ಸಜೆಸ್ಟ್ ಕೇಳಿ ಆ್ಯಂಟಿಬಯೋಟಿಕ್ಸನ್ನು ಬಳಸ್ಬೋದು ಮತ್ತು ಬಂದು ಹೀಟಿನ ಐಟಮ್ಸು ಅಂದರೆ ಫುಡ್ಸು ಹೀಟ್ ಫುಡ್ಸ್ ಎಲ್ಲ ತಿನ್ನೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದರಿಂದ ಕೂಡ ಆಗುತ್ತೆ ಈ ಈಸ್ಟ್ ಇನ್ಫೆಕ್ಷನ್ ಆಗೋವಾಗ ಬಂದು ನೀವು ಪ್ಯೂರಾಗಿರುವಂಥ ಯೋಗರ್ಟ್ ಮೊಸರನ್ನು ತಗೊಳ್ಬೋದು ಮೊಸರನ್ನು ಬಂದು ಡೈಲಿ ಒಂದು ಚಿಕ್ಕ ಕಪ್ಪಷ್ಟು ಸೇವನೆ ಮಾಡಿದ್ರೆ ಈಸ್ಟ್ ಇನ್ಫೆಕ್ಷನ್ಸು ಮತ್ತು ವೈಟ್ ಡಿಸ್ಚಾರ್ಜ್ ಕೂಡ ಕಡಿಮೆ ಆಗುತ್ತೆ ಆ ಮೊಸರು ಹೀಟ್ ಅಂತ ನೀವು ಹೇಳ್ಬೋದು ಬಟ್ ಸ್ಮಾಲ್ ಅಮೌಂಟಲ್ಲಿ ತೊಗೊಂಡ್ರೆ ಏನೂ ಆಗೋದಿಲ್ಲ ಮತ್ತು ಬಂದು ಈ ಈ ಯೋಗರ್ಟನ್ನು ಸ್ವಲ್ಪ ಮಟ್ಟಿಗೆ ತಗೊಂಡು ಆ ಒಂದು ಪ್ರೈವೇಟ್ ಪಾಟಲ್ಲಿ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಬಿ ಬೆಚ್ಚಗಿರೋ ನೀರಲ್ಲಿ ತೊಳೆದ್ರೆ ಈಸ್ಟ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ಸೇ ಹೇಳಿದ್ದಾರೆ ಮತ್ತು ಬಂದು ಇದೆಲ್ಲ ಒಂದು ಕಾಮನ್ನು ಇದರಿಂದ ಯಾವುದೇ ಕಾಂಪ್ಲಿಕೇಶನ್ಸ್ ಆಗೋಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಯಾರೂ ತೊಂದರೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬಂದು ಚೆನ್ನಾಗಿ ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸೋಪ್ಸನ್ನು ಬಳಸಿ ನೀವು ಆಗಾಗ ಬಿಸಿ ನೀರಲ್ಲಿ ವಾಶ್ ಮಾಡ್ಬೋದು ಮತ್ತು ಬಂದು ಯಾವುದೇ ತೊಂದರೆ ಇಲ್ಲ ಆದಷ್ಟು ಬಿಸಿ ನೀರು ಯೂಸ್ ಮಾಡಿ ಮೆಂತ್ಯ ನೀರನ್ನು ಕುಡಿದ್ರೂ ಕೂಡ ತಂಪಾಗುತ್ತೆ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ ಬಿಸಿ ನೀರಿಗೆ ಬಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿಬಿಟ್ಟು ನೀವು ವಾಶ್ ಮಾಡಿದ್ರೂ ಕೂಡ ನಿಮಗೆ ಈಸ್ಟ್ ಇನ್ಫೆಕ್ಷನ್ಸು ತುರಿಕೆ ಊತ ಏನಿದ್ರೂ ಕಡಿಮೆ ಆಗುತ್ತೆ ಮತ್ತು ಬಂದು ಫುಡ್ಡಲ್ಲಿ ನೀವು ಬಂದು ವಿಟಮಿನ್ ಸಿ ರಿಚ್ ಆಗಿರುವಂತಹ ಫ್ರೂಟ್ಸನ್ನು ತಗೊಳ್ಳಿ ಉದಾಹರಣೆಗೆ ಹುಳಿ ಇರುವಂಥದ್ದು ಆರೆಂಜ್ ಆಗಿರ್ಬೋದು ಲೆಮನ್ ಆಗಿರ್ಬೋದು ವಿಟಮಿನ್ ಸಿ ಇರೋದನ್ನು ತೊಗೊಂಡ್ರೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಇದೆಲ್ಲ ಯಾವುದೇ ಕಾಂಪ್ಲಿಕೇಟೆಡ್ ಏನಿಲ್ಲ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಬಂದು ಮನೆಯಲ್ಲೇ ಸಿಂಪಲ್ ಆಗಿರುವಂತಹ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಮಸಾಜ್ ಮಾಡಿಬಿಟ್ಟು ನೀವು ಬಿಸಿ ನೀರಲ್ಲಿ ವಾಶ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಾಗಿ ಈ ಇನ್ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ ಇದೆಲ್ಲ ಕಾಮನ್ ಅಂತ ಹೇಳಿದ್ದಾರೆ ಸೊ ಯಾರು ತೊಂದರೆ ಪಡುವಂಥ ಅವಶ್ಯಕತೆ ಇಲ್ಲ ತುಂಬ ಹೆಚ್ಚಾಗಿ ಏನಾರ ಇತ್ತು ಅಂದರೆ ನೀವು ಡಾಕ್ಟರ್ನ ಸಜೆಸ್ಟ್ ಕೇಳಿ ನೀವು ಟ್ರೀಟ್ಮೆಂಟನ್ನು ತೊಗೊಳ್ಬೋದು ಫ್ರೆಂಡ್ಸ್ Take care. Bye-bye.